ಎಲ್ಲರಿಗೂ ನಮಸ್ಕಾರ. ನಾನು ಪೂರ್ಣಿಮಾ ಕೆ ನಾಯ್ಕ್, ಜಿಯೋ ಇನ್ಫೋಟೈನ್ಮೆಂಟ್ PK ಚಾನೆಲ್ಗೆ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಪರಿಸರ ಭೂಗೋಳಶಾಸ್ತ್ರ ಎನ್ವಿರಾನ್ಮೆಂಟ್ ಜಿಯೋಗ್ರಫಿಯ ಪೇಪರ್ 2 ಎರಡು ಅಂಕದ ಪ್ರಶ್ನೆ ಉತ್ತರಗಳ ಮಾಲಿಕೆಯನ್ನು ಆರಂಭಿಸಿದ್ದೇವೆ. ಈ ಒಂದು ವಿಡಿಯೋ ನಿಮಗೆ ಭಾಳಷ್ಟು ಉಪಯೋಗವಾಗಲಿದೆ. ಕಾರಣ ಇಷ್ಟೇ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡಿ ನಿಮಗೋಸ್ಕರ ಅತ್ಯಂತ ಉಪಯುಕ್ತವಾದ ರೀತಿಯಲ್ಲಿ ಈ ವಿಡಿಯೋವನ್ನು ತಯಾರಿಸಲಾಗಿದೆ. ವಿದ್ಯಾರ್ಥಿಗಳೇ, 2014 2019 ನಿಮಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪ್ರಶ್ನೆ ಪತ್ರಿಕೆಗಳಲ್ಲಿ ಎನ್ವಿರಾನ್ಮೆಂಟ್ ಜಿಯೋಗ್ರಫಿ ಪ್ರಶ್ನೆ ಪತ್ರಿಕೆಗಳು ಸಿಗುವುದಿಲ್ಲ. ಇದಕ್ಕೆ ಕಾರಣ ಇಷ್ಟೇ, 2nd semester ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಆ್ಯಂಡ್ ಹ್ಯೂಮನ್ ರೈಟ್ಸ್, ಪರಿಸರ ಅಧ್ಯಯನ ಮತ್ತು ಮಾನವ ಹಕ್ಕುಗಳು, ಇದನ್ನು ಅಧ್ಯಯನ ಮಾಡಿರ್ತೀರಾ. ಆದ್ದರಿಂದಲೇ ರಿಪೀಟ್ ಆಗಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ನಿಮಗೆ ಫೈನಲ್ ಇಯರ್ದಲ್ಲಿ ಎನ್ವಿರಾನ್ಮೆಂಟಲ್ ಸ್ಟಡೀಸನ್ನು 2014 2019 ಇಂಟ್ರೊಡ್ಯೂಸ್ ಮಾಡಿಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ನಿಮಗೆ ಪ್ರಶ್ನೆ ಪತ್ರಿಕೆಗಳು ಸಿಗುವುದು ಸ್ವಲ್ಪ ಕಷ್ಟ. ಆದರೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ 2011 12 ಮತ್ತು 13 ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಟುಕೊಂಡು ಈ ವಿಡಿಯೋವನ್ನು ಸ್ಪೆಷಲಿ ನಿಮಗೋಸ್ಕರ ತಯಾರು ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ನೀವು 3 ವರ್ಷದ, ಅಂದರೆ 12 3 ವರ್ಷದ, ಅಂದರೆ 36 ಪ್ರಶ್ನೆಗಳನ್ನು ತಿಳಿದುಕೊಳ್ತೀರಿ. ಆದರೆ ಇಲ್ಲಿ 36 ಪ್ರಶ್ನೆ ಬದಲು 40 ಪ್ರಶ್ನೆಗಳನ್ನು ನಿಮಗೋಸ್ಕರ ನಾನು ಈ 3 ವರ್ಷದಲ್ಲಿ ತಯಾರು ಮಾಡಿದ್ದೇನೆ. ಏಕೆಂದರೆ ಇಲ್ಲಿ ಕೆಲವು ಪ್ರಶ್ನೆಗಳು ಹಳೆಯ ವಿಡಿಯೋದಲ್ಲಿ ರಿಪೀಟ್ ಆಗಿದೆ. ಆದ್ದರಿಂದ ಯಾವುದು ತುಂಬಾ ಇಂಪಾರ್ಟೆಂಟ್ ಆದದ್ದು, ಹೇಗೆ ಬರೀಬೇಕು ಅನ್ನೋದನ್ನು ನೀವು ಸೂಕ್ತ ರೀತಿಯಲ್ಲಿ ತಿಳಿದುಕೋಬೇಕು ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲಿ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮಾಧ್ಯಮದಲ್ಲಿ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಮೊದಲು ಕನ್ನಡ ಮೀಡಿಯಮ್ ಆದ ಬಳಿಕ ಇಂಗ್ಲೀಷ್ ಮೀಡಿಯಮಿನ 2 ಅಂಕದ ಪ್ರಶ್ನೆಯನ್ನು ಅತಿ ಶೀಘ್ರದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿಮ್ಮ ಒಂದು ಸಪೋರ್ಟ್ ಮತ್ತು ಮೋಟಿವೇಷನ್ಗೆ ತುಂಬಾ ನಾನು ಋಣಿಯಾಗಿದ್ದೇನೆ. ಹೀಗೆ ನೀವು ಈ ವಿಡಿಯೋವನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಕಮೆಂಟ್ಸನ್ನು ಕೊಡಿ. ವಿದ್ಯಾರ್ಥಿಗಳೇ, ಪರಿಸರ ಭೂಗೋಳಶಾಸ್ತ್ರ ಎನ್ವಿರಾನ್ಮೆಂಟ್ ಜಿಯೋಗ್ರಫಿಯಲ್ಲಿ ಸಾಮಾನ್ಯವಾಗಿ ನಿಮಗೆ ಅನೇಕ ಪ್ರಶ್ನೆಗಳು ಬರ್ತವೆ. ಇದು ಕೇವಲ ಡಿಗ್ರಿ ಎಕ್ಸಾಮ್ ಫೇಸ್ ಮಾಡೋದಕ್ಕೆ ಅಷ್ಟೇ ಅಲ್ಲ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ನೀವು ಫೇಸ್ ಮಾಡಬೇಕಾದ್ರೆ ಆಯಾ ವಿಷಯದ ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆಯನ್ನು ತಿಳಿದುಕೊಳ್ಳಬೇಕಾಗುತ್ತೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ಕೇವಲ ಭೂಗೋಳಶಾಸ್ತ್ರ ಅಷ್ಟೇ ಅಲ್ಲ, ಎಲ್ಲ ವಿಷಯದ ವಿದ್ಯಾರ್ಥಿಗಳಿಗೋಸ್ಕರ ನೀವು ಶೇರ್ ಮಾಡ್ತೀರಿ ಅಂತ ಭಾವಿಸ್ತೇನೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವು 2nd class ಆರಂಭಿಸೋಣ. ಹನ್ನೊಂದನೆಯ ಪ್ರಶ್ನೆ, ಪರಿಸರ. ತುಂಬಾ ಮುಖ್ಯವಾದ ಪ್ರಶ್ನೆ, ಪದೇ ಪದೇ ನಿಮಗೆ ಕೇಳಲಾಗ್ತದೆ. 2011 2013 ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ 2 ಇದು ರಿಪೀಟ್ ಆಗಿದೆ. ಈ ಪ್ರಶ್ನೆಯನ್ನು ಕೇಳೇ ಕೇಳುತ್ತಾರೆ. ಆದ್ದರಿಂದ ನಾವು ಯಾವಾಗಲೂ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯಾಖ್ಯೆಯನ್ನು ಕೇಳಿದಾಗ ಆ ವ್ಯಾಖ್ಯೆಯನ್ನು ಭೂಗೋಳಶಾಸ್ತ್ರಜ್ಞರ ಪ್ರಕಾರ ಹೇಳಿದರೆ ತುಂಬ ಸೂಕ್ತವಾಗುತ್ತದೆ. ಇಲ್ಲಿ FJ Monkhouse ಪ್ರಕಾರ ಒಬ್ಬ ವ್ಯಕ್ತಿ, ಒಂದು ಜೀವಿ ಅಥವಾ ಒಂದು ಸಮುದಾಯವು ನೆಲೆಸಿರುವ ಸ್ಥಳದ ಸುತ್ತಲಿನ ಎಲ್ಲ ಅಂಶಗಳನ್ನು ಪರಿಸರ ಎಂದು ಕರೆಯುತ್ತೇವೆ. ಒಬ್ಬ ವ್ಯಕ್ತಿ, ಒಂದು ಜೀವಿ ಅಥವಾ ಒಂದು ಸಮುದಾಯವು ನೆಲೆಸಿರುವ ಸ್ಥಳದ ಸುತ್ತಲಿನ ಎಲ್ಲ ಅಂಶಗಳನ್ನು ಪರಿಸರ ಎಂದು ಕರೆಯುತ್ತೇವೆ. ಒಂದು ಸ್ಥಳದಲ್ಲಿ ಕಂಡುಬರುವ ಎಲ್ಲ ಬಗೆಯ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಲಕ್ಷಣಗಳನ್ನು ಒಟ್ಟಾಗಿ ಪರಿಸರ ಎಂದು ಕರೆಯುತ್ತಾರೆ. ಹಾಗಾದರೆ ನಾವು ಪರಿಸರವನ್ನು ಇಲ್ಲಿ ವೀಕ್ಷಿಸೋಣ. ಮಾನವನ ಅಪರಿಮಿತವಾದಂತಹ ಒಂದು ಬಯಕೆಯನ್ನು ಈಡೇರಿಸಿಕೊಳ್ಳಲು
ಪ್ರಕೃತಿದತ್ತವಾಗಿರುವ ಸಂಪನ್ಮೂಲಗಳನ್ನು ಹಿತಮಿತವಾಗಿ ಬಳಸಿಕೊಳ್ಳಬೇಕು. ಆದರೆ ತನ್ನ ಒಂದು ಐಷಾರಾಮಿ ಬದುಕಿಗೆ ಪರಿಸರವನ್ನು ತನ್ನದೇ ಆದ ರೀತಿಯಲ್ಲಿ ಮಾರ್ಪಾಡು ಮಾಡಿದ್ದಾನೆ. ಆದ್ದರಿಂದ ಪರಿಸರದಲ್ಲಿ ನಾವು ಎರಡು ವಿಧವನ್ನು ಕಾಣ್ತೇವೆ. ಒಂದು ಪ್ರಾಕೃತಿಕ ಪರಿಸರ, ಎರಡನೇದು ಸಾಂಸ್ಕೃತಿಕ ಪರಿಸರ. ಈಗ 12ನೇ ಪ್ರಶ್ನೆಯನ್ನು ನೋಡೋಣ. ಎನ್ವಿರಾನ್ಮೆಂಟ್ ಜಿಯೋಗ್ರಫಿ. ಸವಿಂದರ್ ಸಿಂಗ್ ರವರ ಪ್ರಕಾರ 1989 ಇವರು ಹೇಳಿರುವ ಒಂದು ವ್ಯಾಖ್ಯೆಯನ್ನು ನೋಡೋಣ. ಸಾಮಾನ್ಯವಾಗಿ ಸಜೀವ ಅಥವಾ ಜೀವಿಗಳ ಮತ್ತು ನೈಸರ್ಗಿಕ ಪರಿಸರದ ನಡುವಿನ ಹಾಗೂ ಮುಖ್ಯವಾಗಿ ತಾಂತ್ರಿಕವಾಗಿ ಮುಂದುವರೆದ ಆರ್ಥಿಕ ಮಾನವ ಮತ್ತು ಅವನ ನೈಸರ್ಗಿಕ ಪರಿಸರದ ನಡುವಣ ಆಂತರಿಕ ಸಂಬಂಧಗಳ ಸ್ಥಾನಿಕ ವೈಶಿಷ್ಟ್ಯತೆಗಳ ಅಧ್ಯಯನವನ್ನು ಮಾಡುವಂತಹ ಮಾನವ ಭೂಗೋಳಶಾಸ್ತ್ರದ ಶಾಖೆಗೆ ಪರಿಸರ ಭೂಗೋಳಶಾಸ್ತ್ರ ಎಂದು ಕರೆಯುವರು. ಇಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಿ ಪ್ರೊಫೆಸರ್ ಸವಿಂದರ್ ಸಿಂಗ್, ಅಲಹಾಬಾದ್ ಯೂನಿವರ್ಸಿಟಿಯವರು. ಇವರು ಅನೇಕ ಇಂಗ್ಲೀಷ್ ಮಾಧ್ಯಮದ ಪುಸ್ತಕಗಳನ್ನು ಬರೆದಿದ್ದಾರೆ. ಇದು ತುಂಬ ಸರಳವಾಗಿದೆ ಓದಲಿಕ್ಕೆ, ಅಷ್ಟೇ ಅಲ್ಲ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇವರ ಒಂದು ಪುಸ್ತಕ ತುಂಬಾ ಉಪಯುಕ್ತವಾಗಿದೆ. ಅದೇ ರೀತಿ ಮಾಂಕ್ ಹೌಸ್ರವರ ವ್ಯಾಖ್ಯೆಯನ್ನು ಕೂಡ ನಾವು ನೋಡಿದ್ವಿ. ಅವರ ಒಂದು ಪುಸ್ತಕಗಳು ಕೂಡ ಇಂಗ್ಲೀಷ್ ಮೀಡಿಯಮ್ದಲ್ಲಿದೆ. ಪುಸ್ತಕಗಳಿಗೋಸ್ಕರನೇ ಯಾವ ರೀತಿಯ ಪುಸ್ತಕಗಳನ್ನು ನಾವು ರೆಫರ್ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ಪುಸ್ತಕಗಳು ಭೂಗೋಳಶಾಸ್ತ್ರದಲ್ಲಿ ಯಾವುದು ಲಭ್ಯವಿದೆ ಎಂಬುದನ್ನು ನಾವು ಒಂದು ವಿಡಿಯೋ ಮೂಲಕ ಮುಂಬರುವ ದಿನಗಳಲ್ಲಿ ನೋಡೋಣ. 13ನೇ ಪ್ರಶ್ನೆ, ಆಹಾರ ಸರಪಳಿ, ಫುಡ್ ಚೈನ್. ಜೀವ ಪರಿಸರ ವ್ಯವಸ್ಥೆಯಲ್ಲಿ ಜೀವಿಗಳು ಒಂದು ಗುಂಪಿನಿಂದ ಮತ್ತೊಂದು ಗುಂಪಿಗೆ ಕೆಲವು ಮಟ್ಟಗಳ ಅಥವಾ ಸ್ತರಗಳ ಮೂಲಕ ಸಾಗುವಂತಹ ಆಹಾರ ಶಕ್ತಿಯ ರೂಪಾಂತರ ಮತ್ತು ವರ್ಗಾವಣೆಯ ಸರಪಳಿಯನ್ನು ಆಹಾರ ಸರಪಳಿ ಎಂದು ಕರೆಯುತ್ತಾರೆ. ನಿಮಗೆಲ್ಲ ಗೊತ್ತಿದೆ ಯಾವ ಜೀವಿಯು ಇಂಡಿಪೆಂಡೆಂಟ್ ಅಲ್ಲ, ಅವಲಂಬಿತವಾಗಿರುತ್ತದೆ. ಪರಸ್ಪರ ಅವಲಂಬನೆ ಪರಿಸರದಲ್ಲಿ ನಾವು ಕಾಣ್ತೇವೆ. ಜೀವಿಗಳು ಒಂದು ಜೀವಿಯನ್ನು ತಿಂದು ಇನ್ನೊಂದು ಜೀವಿ ಬದುಕುತ್ತೆ. ಹೀಗಾಗಿ ಆಹಾರ ಸರಪಳಿ ಅನ್ನೋದನ್ನು ನಾವು ಕಾಣ್ತೇವೆ. ಹಾಗಾದರೆ ಜೀವ ಪರಿಸರ ವ್ಯವಸ್ಥೆಯಲ್ಲಿ ಒಂದು ಗುಂಪಿನಿಂದ ಮತ್ತೊಂದು ಗುಂಪಿಗೆ ಕೆಲವು ಮಟ್ಟಗಳ ಅಥವಾ ಸ್ತರಗಳ ಮೂಲಕ ಸಾಗುವ ಆಹಾರ ಶಕ್ತಿಯ ರೂಪಾಂತರ ಮತ್ತು ವರ್ಗಾವಣೆಯ ಸರಪಳಿಯನ್ನು ಆಹಾರ ಸರಪಳಿ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳೇ, ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮೂರು ರೀತಿಯ ಇಲ್ಲಿ ಸರಪಳಿಗಳಿವೆ. ಅವುಗಳು ವಿವಿಧ ರೀತಿಯ ಪ್ರಾಣಿಗಳಿಂದ ಕೂಡಿವೆ. ಆರಂಭದಲ್ಲಿ ಸಸ್ಯವರ್ಗ ಪ್ರಾಥಮಿಕ ಉತ್ಪಾದಕರು ಅಂತ ನಾವೇನು ಕರಿತೇವೆ, ಇವುಗಳನ್ನು ತಿಂದು ಬದುಕುವಂಥ ಸಸ್ಯಹಾರಿಗಳು, ಸಸ್ಯಹಾರಿಗಳನ್ನು ತಿಂದು ಬದುಕುವ ಮಾಂಸಹಾರಿಗಳು, ಮತ್ತು ಸಸ್ಯ ಮತ್ತು ಮಾಂಸಹಾರಿ ಪ್ರಾಣಿಗಳನ್ನು ತಿಂದು ಬದುಕುವಂತಹ ಉನ್ನತ ವರ್ಗದ ಉಪಭೋಗಿಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. 14ನೇ ಪ್ರಶ್ನೆ, ಜೀವ ಪರಿಸರದ ಪಿರಾಮಿಡ್ ಅಥವಾ ಇದಕ್ಕೆ ನಾವು ಸ್ತೂಪ ಅಂತಲೂ ಕರಿತೇವೆ, ಇಕೋಲಾಜಿಕಲ್ ಪಿರಾಮಿಡ್ಸ್. ಜೀವ ಪರಿಸರದ ವ್ಯವಸ್ಥೆಯಲ್ಲಿ ವಿವಿಧ ಪೋಷಣಾ ಸ್ತರಗಳ ನಡುವಿನ ಸಂಬಂಧವನ್ನು ತ್ರಿಕೋನಾಕಾರದ ಆಲೇಖದ ರೂಪದಲ್ಲಿ ತೋರಿಸಲಾಗುತ್ತದೆ. ಇದರಲ್ಲಿ ಮೂರು ಪ್ರಕಾರಗಳುಂಟು: ಸಂಖ್ಯಾಸ್ತೂಪ, ಎರಡನೇದು ಜೀವರಾಶಿ ಸ್ತೂಪ, ಮೂರನೇದು ಶಕ್ತಿ ಸ್ತೂಪ. ನೀವು ಎರಡು ಅಂಕದ ಪ್ರಶ್ನೆಯನ್ನು ಬರೆಯುವಾಗ ಕೇವಲ ಒಂದೇ ವ್ಯಾಖ್ಯೆಯನ್ನು ಬರೆಯುವುದು ಅಷ್ಟು ಸೂಕ್ತವಲ್ಲ. ಆದ್ದರಿಂದ ಇದನ್ನು ಕೂಡ ನೀವಿಲ್ಲಿ ಸೇರಿಸಬಹುದು. ಹಾಗಾದರೆ ಮೂರು ಪ್ರಕಾರಗಳಿವೆ, ಯಾವ್ಯಾವುದು? ಸಂಖ್ಯಾಸ್ತೂಪ, ಜೀವರಾಶಿ ಸ್ತೂಪ, ಶಕ್ತಿ ಸ್ತೂಪ. ಇದು ತ್ರಿಕೋನಾಕಾರದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಕಾಣ್ತಾ ಇದ್ದೇವೆ ಪ್ರಾಥಮಿಕ ಉತ್ಪಾದಕರು ಸಸ್ಯ ವರ್ಗ ಅಪಾರ ಪ್ರಮಾಣದಲ್ಲಿರ್ತದೆ. ಇದರ ಮೇಲೆ ಅವಲಂಬಿತವಾದಂಥ ಸಸ್ಯಹಾರಿಗಳು, ಸಸ್ಯಹಾರಿಗಳ ಮೇಲೆ ಅವಲಂಬಿತವಾದಂಥ ಮಾಂಸಹಾರಿಗಳು, ಸಸ್ಯಹಾರಿ ಮತ್ತು ಮಾಂಸಹಾರಿ ಪ್ರಾಣಿಗಳನ್ನು ತಿನ್ನುವಂತಹ ಉನ್ನತ ಮಟ್ಟದ ಉಪಭೋಗಿಗಳು ಮತ್ತು ಅತ್ಯುನ್ನತ ಮಟ್ಟದ ಉಪಭೋಗಿಗಳು, ಹೀಗೆ ತ್ರಿಕೋನಾಕಾರದ ಒಂದು ವ್ಯವಸ್ಥೆ ಕಂಡುಬರುತ್ತದೆ. ಇದಕ್ಕೆ ನಾವು ಇಕೋಲಾಜಿಕಲ್ ಪಿರಾಮಿಡ್ ಎಂದು ಕರೆಯುತ್ತೇವೆ. 15ನೇ ಪ್ರಶ್ನೆ, ಜನಸಂಖ್ಯೆ ಸ್ಫೋಟ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪ್ರಶ್ನೆಯನ್ನು ಪದೇ ಪದೇ ಕೇಳಲಾಗ್ತಾ ಇದೆ.
ಯಾವುದೇ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಜನನ ಪ್ರಮಾಣ ಯಥೇಚ್ಛವಾಗಿ ಮರಣ ಪ್ರಮಾಣ ಕಡಿಮೆಯಾದಾಗ ವಾಸ್ತವಿಕ ಜನಸಂಖ್ಯೆಯು ಕ್ಷಿಪ್ರವಾಗಿ ಅಥವಾ ಆಕಸ್ಮಿಕವಾಗಿ ಏರಿಕೆಯಾದರೆ ಅದಕ್ಕೆ ನಾವು ಜನಸಂಖ್ಯಾ ಸ್ಫೋಟ ಎಂದು ಕರೆಯುತ್ತೇವೆ. ಇಲ್ಲಿ ಎರಡು ಮುಖ್ಯವಾದ ಕೆಲಸಗಳು ಆಗುತ್ತೆ. ಒಂದು ಜನನ ಪ್ರಮಾಣದ ಒಂದು ಯಥೇಚ್ಛ ಬೆಳವಣಿಗೆ ಮತ್ತು ಮರಣ ಪ್ರಮಾಣದಲ್ಲಿ ಇಳಿತ. ಹೀಗುಂಟಾದಾಗ ಆಕಸ್ಮಿಕವಾಗಿ ಒಂದು ಪ್ರದೇಶದಲ್ಲಿ ವಾಸ್ತವಿಕ ಜನಸಂಖ್ಯೆಯು ಕ್ಷಿಪ್ರವಾಗಿ ಏರಿಕೆಯಾದರೆ ಅದಕ್ಕೆ ನಾವು ಜನಸಂಖ್ಯಾ ಸ್ಫೋಟ ಎಂದು ಕರೆಯುತ್ತೇವೆ. ಇಲ್ಲಿ ನೋಡಿ, ನಾವು ಜನಸಂಖ್ಯೆ ಎಷ್ಟು ಹೆಚ್ಚಿಸಿದ್ದೇವೆ, ಜನಸಂಖ್ಯೆಯ ಒಂದು ಏರಿಕೆಯಿಂದ ಅನೇಕ ಬಗೆಯ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಇದು ಒಂದು ದೊಡ್ಡ ಸವಾಲಾಗಿ ನಮಗೆ ಪರಿಣಮಿಸಿದೆ. ಪ್ರಪಂಚದ ಜನಸಂಖ್ಯೆ ನಿಮ್ಗೆ ಗೊತ್ತಿದ್ದಂತೆ ವಾರ್ಷಿಕವಾಗಿ 1.20% ಏರಿಕೆ ಆಗ್ತಾ ಇದೆ. ಸುಮಾರು 700.4 crore ಜನಸಂಖ್ಯೆ ಪ್ರಪಂಚದಲ್ಲಿದ್ದರೆ ಭಾರತದಲ್ಲಿ 125.03 crore ಜನಸಂಖ್ಯೆ ಇದೆ. ಚೀನಾದಲ್ಲಿ 134.41 crore ಜನಸಂಖ್ಯೆ ಇದೆ. ಇದು ಉತ್ತಮವಾದ ಬೆಳವಣಿಗೆಯಲ್ಲ, ಏಕೆಂದರೆ ಸೀಮಿತವಾದಂಥ ಒಂದು ಪ್ರದೇಶದಲ್ಲಿ ಮಿತವಾದಂಥ ನೈಸರ್ಗಿಕ ಸಂಪನ್ಮೂಲವಿದ್ದು ಅವೆಲ್ಲವೂ ಅಸಮವಾಗಿ ಹಂಚಿಕೆಯಾಗಿದೆ. ಇದನ್ನು ನಾವು ಬಳಕೆ ಮಾಡುವಾಗ ಜನಸಂಖ್ಯೆ ಏರಿಕೆ ಆದರೆ ಅನೇಕ ರೀತಿಯ ಸಮಸ್ಯೆಯನ್ನು ನಾವು ಖಂಡಿತ ಎದುರಿಸ್ತೇವೆ. ಇದನ್ನು ನಾವು ಅನುಭವಿಸ್ತಾ ಇದ್ದೇವೆ. 16th question, ನೈಸರ್ಗಿಕ ವಿಪತ್ತುಗಳು, ನ್ಯಾಚುರಲ್ ಹೆಜಾರ್ಡ್ಸ್. ಮಾನವನ ನಿಯಂತ್ರಣ ಶಕ್ತಿ ಮೀರಿದ ಅನಪೇಕ್ಷಿತ ವಿನಾಶಕಾರಿ ನೈಸರ್ಗಿಕ ಘಟನೆ ಇದಾಗಿದ್ದು ಯಾವ ಮುನ್ಸೂಚನೆ ಇಲ್ಲದೆ ಹಠಾತ್ತನೆ ಸಂಭವಿಸುವ ಮತ್ತು ಅಪಾರ ಆಸ್ತಿ ಜೀವ ಹಾನಿಯನ್ನುಂಟು ಮಾಡುವ ಒಂದು ಪ್ರಕ್ರಿಯೆಗೆ ನಾವು ನೈಸರ್ಗಿಕ ವಿಪತ್ತು ಎಂದು ಕರೆಯುತ್ತೇವೆ. ಇದು ಮಾನವನ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲ, ಇದು ಅನಪೇಕ್ಷಿತವಾಗಿದೆ ಮತ್ತು ವಿನಾಶಕಾರಿಯಾಗಿದೆ. ಇದೊಂದು ನೈಸರ್ಗಿಕ ಘಟನೆಯಾಗಿದೆ. ಇದು ಏನು ಮಾಡುತ್ತೆ ಅಂದರೆ ಅಪಾರ ಪ್ರಮಾಣದ ಆಸ್ತಿಪಾಸ್ತಿ ಹಾನಿಯನ್ನು ಮಾಡೋದಲ್ಲದೆ ಜೀವಹಾನಿಯನ್ನು ಕೂಡ ಮಾಡುತ್ತೆ. ಹಾಗಾದರೆ ಉದಾಹರಣೆ ಯಾವುದು ನೋಡೋಣ. ಭೂಕಂಪ, ಸುನಾಮಿ, ಮಹಾಪುರ, ಕ್ಷಾಮ, ಭೂಕುಸಿತ ಇತ್ಯಾದಿ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವಿಲ್ಲಿ ವೀಕ್ಷಿಸ್ತಾ ಇದ್ದೀರಿ ವಿವಿಧ ರೀತಿಯ ನೈಸರ್ಗಿಕ ವಿಕೋಪಗಳು. ಇವು ಅನಿರೀಕ್ಷಿತವಾಗಿಯೂ ಸಂಭವಿಸುತ್ತವೆ. ಭೂಕಂಪ ಅಥವಾ ಅರ್ಥ್ಕ್ವೇಕ್, ವೊಲ್ಕ್ಯಾನೋ, ಜ್ವಾಲಾಮುಖಿ, ಸುನಾಮಿ, ಭೂಕುಸಿತ, ಲ್ಯಾಂಡ್ಸ್ಲೈಡ್ಸ್, ಹರಿಕೇನ್ಸ್, ಚಂಡಮಾರುತ, ಟೋರ್ನೆಡೋ, ಅನೇಕ ರೀತಿಯ ಡಸ್ಟ್ ಸ್ಟ್ರಾಮ್ಸ್, ಹೀಗೆ ವಿವಿಧ ರೀತಿಯ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತವೆ. 17th question ನೋಡೋಣ. ಅಜೈವಿಕ ಘಟಕಗಳು, ಅಬಯೋಟಿಕ್ ಕಂಪೋನೆಂಟ್ಸ್. ಜೀವ ಪರಿಸರದ ವ್ಯವಸ್ಥೆಯಲ್ಲಿ ಜೀವವಿಲ್ಲದ ನೈಸರ್ಗಿಕ ಘಟಕವಾಗಿದ್ದು ಜೀವಿಗಳಿಗೆ ಆಧಾರವಾಗಿರುವ ಘಟಕಾಂಶಗಳೇ ಅಜೈವಿಕ ಘಟಕಗಳಾಗಿವೆ. ಉದಾಹರಣೆ ಉಷ್ಣಾಂಶ, ಬೆಳಕು, ಮಾರುತಗಳು, ಆರ್ದ್ರತೆ, ಇಲ್ಲಿ ಆರ್ದ್ರತೆ ಆಗಬೇಕು, ಆರ್ದ್ರತೆ, ಅನಿಲ, ನೀರು, ಆಮ್ಲ, ಕ್ಷಾರ, ಖನಿಜಗಳು, ಮಣ್ಣು, ಲವಣತೆ, ಸಾಗರ ಪ್ರವಾಹಗಳು ಇತ್ಯಾದಿ. ಹಾಗಾದರೆ ಇಲ್ಲಿ ಅಜೈವಿಕ ಘಟಕಗಳನ್ನು ಕಾಣ್ತಾ ಇದ್ದೇವೆ. ಅಜೈವಿಕ ಘಟಕಗಳು ಎನ್ನುವುದೇ ಆದರೆ ಅಬಯೋಟಿಕ್ ಕಂಪೋನೆಂಟ್ಸ್ ಆರ್ ವಿಂಡ್, ಸನ್ಲೈಟ್, ಸಾಯಿಲ್, ಟೆಂಪ್ರೇಚರ್, ಅಟ್ಮಾಸ್ಫಿಯರ್, ವಾಟರ್. ಇವೆಲ್ಲವೂ ಪ್ರಕೃತಿದತ್ತವಾಗಿ ನಮಗೆ ದೊರೆಯುವಂತಹ ಜೀವವಿಲ್ಲದ ಘಟಕಾಂಶಗಳಾದರೂ ಕೂಡ ಜೀವ ತುಂಬುವ ಕೆಲಸವನ್ನು ಮಾಡ್ತವೆ. ಆದರೆ ಮಾನವನ ಒಂದು ಅತಿಶಯ ಹಸ್ತಕ್ಷೇಪದಿಂದಾಗಿ ಇವುಗಳು ಕಲುಷಿತಗೊಂಡಿವೆ. ಇವುಗಳ ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. 18th question, ಜೀವ ಪರಿಸರ ವ್ಯವಸ್ಥೆ, ಇಕೋಸಿಸ್ಟಮ್. ಒಂದು ಪ್ರದೇಶದಲ್ಲಿ ಪರಿಸರದೊಂದಿಗೆ ಪರಸ್ಪರ ಪ್ರತಿಕ್ರಿಯೆ ಮಾಡುವ ಎಲ್ಲ ಜೀವಿಗಳನ್ನು ಒಳಗೊಂಡಿರುವ ಘಟಕವೇ ಜೀವ ಪರಿಸರ ವ್ಯವಸ್ಥೆ. ಪೃಥ್ವಿಯ ಮೇಲಿನ ಪರಿಸರದೊಂದಿಗೆ ಪರಸ್ಪರ ಪ್ರತಿಕ್ರಿಯಿಸುವ ಜೀವಮಂಡಲದ ಭಾಗವೇ ಪರಿಸರ ವ್ಯವಸ್ಥೆ. ಹಾಗಾದರೆ ಪರಿಸರ ವ್ಯವಸ್ಥೆಯನ್ನು ನಾವಿಲ್ಲಿ ವೀಕ್ಷಿಸಬಹುದು. ಅದೇ ರೀತಿ
ವಾಯುಮಂಡಲದ ವಿವಿಧ ಘಟಕಗಳು, ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಹೀಗೆ ಜೈವಿಕ ಅಜೈವಿಕ ಘಟಕಾಂಶಗಳು ಪರಸ್ಪರಾವಲಂಬಿತವಾಗಿದೆ ಮತ್ತು ಪರಸ್ಪರ ಸಂಬಂಧವನ್ನು ಹೊಂದಿದೆ. 19ನೇ ಪ್ರಶ್ನೆಯನ್ನು ನೋಡೋಣ. ಭೂ ಔಷ್ಣೀಯ ಶಕ್ತಿ, ಜಿಯೋಥರ್ಮಲ್ ಎನರ್ಜಿ. ಭೂಮಿಯ ಅಂತರಾಳದಿಂದ ಶಾಖಯುಕ್ತ ಜಲ ಹಾಗೂ ಅನಿಲ ಅಪಾರ ಪ್ರಮಾಣದಲ್ಲಿ ಪ್ರಕೃತಿದತ್ತವಾಗಿ ಉತ್ಪಾದಿಸಲ್ಪಡುವಂತಹ ಶಕ್ತಿಗೆ ನಾವು ಭೂ ಔಷ್ಣೀಯ ಶಕ್ತಿ ಎಂದು ಕರೆಯುತ್ತೇವೆ. ಇಲ್ಲಿ ಮುಖ್ಯವಾಗಿರುವುದು ಏನೆಂದರೆ, ಭೂಮಿಯ ಅಂತರಾಳದಿಂದ ನಾವು ಶಾಖಯುಕ್ತವಾದಂಥ ಜಲ ಮತ್ತು ಅನಿಲವನ್ನು ಅಪಾರ ಪ್ರಮಾಣದಲ್ಲಿ ಪ್ರಕೃತಿದತ್ತವಾಗಿ ಪಡೆದು ಶಕ್ತಿಯನ್ನಾಗಿ ಪರಿವರ್ತಿಸುತ್ತೇವೆ. ಅದನ್ನು ನಾವು ಭೂ ಔಷ್ಣೀಯ ಶಕ್ತಿ ಎಂದು ಕರೆಯುತ್ತೇವೆ. ಇದು ಸಾಮಾನ್ಯವಾಗಿ ಪುನರುತ್ಪಾದಿಸಲ್ಪಡುವಂತಹ ಶಕ್ತಿಯಾಗಿದೆ. ಕೈಗಾರಿಕೆ ಮತ್ತು ಕೃಷಿ ವಲಯಗಳಲ್ಲಿ ಸಾಮಾನ್ಯವಾಗಿ ಭೂ ಔಷ್ಣೀಯ ಶಕ್ತಿಯನ್ನು ಬಳಸ್ಕೊಳ್ಳಾಗ್ತಾ ಇದೆ. ಇಲ್ಲಿ ನೋಡಿ, ಭೂ ಔಷ್ಣೀಯ ಶಕ್ತಿ ಅನೇಕ ಸಾರಿ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಎನರ್ಜಿ ಸೋರ್ಸಸ್, ಶಕ್ತಿ ಸಂಪನ್ಮೂಲದ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇಲ್ಲಿ ನಾನು ನಿಮಗೆ ಒಂದು ಮಾಹಿತಿಯನ್ನು ಹೇಳ್ತೇನೆ. ಕರ್ನಾಟಕದಲ್ಲಿ ಒಟ್ಟು 34 ಡ್ಯಾಮ್ಗಳಲ್ಲಿ 24 ಪವರ್ ಸ್ಟೇಷನ್ಸ್ಗಳಿವೆ. ಭೂ ಔಷ್ಣೀಯ ಶಕ್ತಿಯನ್ನು ಬಳಸಿಕೊಂಡು ನಾವು ವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಶಕ್ತಿ ಉತ್ಪಾದನೆಯನ್ನು ಮಾಡಿ ನಾವು ವಿವಿಧೋದ್ದೇಶ ಕಾರಣಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದಂತಹ ಭೂ ಔಷ್ಣೀಯ ಶಕ್ತಿ ಘಟಕ ಯಾವುದು ಎಂದರೆ RTPS, ರಾಯಚೂರ್ ಥರ್ಮಲ್ ಪವರ್ ಸ್ಟೇಷನ್. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ನೋಡ್ತಾ ಇದ್ದೀರಿ ಭೂ ಔಷ್ಣೀಯ ಶಕ್ತಿ, ಜಿಯೋಥರ್ಮಲ್ ಎನರ್ಜಿ. ಸಾಮಾನ್ಯವಾಗಿ ನಿಮಗೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಶಕ್ತಿ ಸಂಪನ್ಮೂಲದ ಮೇಲೆ ಮತ್ತು ಅವುಗಳಿರುವಂತಹ ಒಂದು ಪ್ರದೇಶದ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತದೆ. ಇಲ್ಲಿ ನಿಮ್ಗೆ ಗೊತ್ತಿರಬೇಕು, ಕರ್ನಾಟಕದ ಭೂ ಔಷ್ಣೀಯ ಶಕ್ತಿಯಲ್ಲಿ ಅತ್ಯಂತ ದೊಡ್ಡದಾದಂಥ ಭೂ ಔಷ್ಣೀಯ ಶಕ್ತಿ ಘಟಕ ಯಾವುದು ಎಂದರೆ RTPS. RTPS ಅಂದರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್. ಇದು ಎಲ್ಲಿದೆ? ರಾಯಚೂರಿನ ದೇಸ್ಗೂರ್ ಶಕ್ತಿನಗರದ ಬಳಿ ಇದೆ. ಇಲ್ಲಿ ಸಾಮಾನ್ಯವಾಗಿ ಕೋಲ್ ಅಂದರೆ ಕಲ್ಲಿದ್ದಲನ್ನು ಬಳಸಿ ಎಲೆಕ್ಟ್ರಿಕ್ ಪವರ್ ಸ್ಟೇಷನನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಕರ್ನಾಟಕದಲ್ಲಿ ಒಟ್ಟು 24 ಪವರ್ ಸ್ಟೇಷನ್ಸ್ಗಳಿವೆ ಮತ್ತು ಅಣು ಸ್ಥಾವರಗಳಿವೆ. ಅನೇಕ ರೀತಿಯ ವಿವಿಧ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ಕೇಳಲಾಗ್ತದೆ. ಇದನ್ನು ನಾವು ಮುಂಬರುವ ದಿನಗಳಲ್ಲಿ ನೋಡೋಣ. 20ನೇ ಪ್ರಶ್ನೆ, ಸ್ವಸ್ಥಾನ ಸಂರಕ್ಷಣೆ, ಇನ್ ಸೀತು ಕನ್ಸರ್ವೇಷನ್. ಈ ಪ್ರಶ್ನೆ ಕೂಡ ಬಹಳ ಬಹಳ ಉಪಯುಕ್ತವಾದದ್ದು. ಏಕೆಂದರೆ ಪ್ರತಿ ಸಲ ನಿಮಗೆ ಉದಾಹರಣೆಯನ್ನು ಕೇಳ್ತಾರೆ, ನಾವು ಜೀವ ವೈವಿಧ್ಯತೆಯನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡಬೇಕು ಅಂದರೆ ಎರಡು ದೊಡ್ಡದಾದಂಥ ವಿಧಾನ ಇದೆ, ಇನ್ ಸಿತು ಆ್ಯಂಡ್ ಎಕ್ಸ್ ಸಿತು ಕನ್ಸರ್ವೇಷನ್. ಈ ಪ್ರಶ್ನೆ ಇನ್ ಸಿತು ಮೇಲಿದೆ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸಸ್ಯ ಹಾಗೂ ಪ್ರಾಣಿಗಳ ಪ್ರಭೇದಗಳ ಮೂಲ ವನ್ನು ನೈಸರ್ಗಿಕ ಆವಾಸ ಅಥವಾ ವನ್ಯ ಪ್ರದೇಶಗಳಲ್ಲಿಯೇ ಸಂರಕ್ಷಣೆ ಮಾಡುವಂಥ ಒಂದು ವಿಧಾನಕ್ಕೆ ನಾವು ಸ್ವಸ್ಥಾನ ಸಂರಕ್ಷಣೆ ಎಂದು ಕರೆಯುತ್ತೇವೆ. ಹಾಗಾದರೆ ಅನೇಕ ಸಸ್ಯ ಮತ್ತು ಪ್ರಾಣಿ ಪ್ರಭೇದಗಳಿವೆ, ಅವುಗಳ ಮೂಲ ಸ್ಥಾನದಲ್ಲಿಯೇ ನೈಸರ್ಗಿಕವಾಗಿ ಅವುಗಳಿರುವಂಥ ವಾಸಸ್ಥಳದಲ್ಲಿಯೇ ನಾವು ಸಂರಕ್ಷಣೆ ಮಾಡಿದ್ದೇ ಆದರೆ ಅದಕ್ಕೆ ನಾವು ಸ್ವಸ್ಥಾನ ಸಂರಕ್ಷಣೆ ಅಥವಾ ಇನ್ ಸಿತು ಸೈಟ್ ಕನ್ಸರ್ವೇಷನ್ ಎಂದು ಕರೆಯುತ್ತೆ. ಹಾಗಾದರೆ ಉದಾಹರಣೆ ನೋಡೋಣ. ನಿಸರ್ಗಾಗಾರ, ಪರೀಕ್ಷಾಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಅಭಯಾರಣ್ಯಗಳು ಇತ್ಯಾದಿ. ವಿದ್ಯಾರ್ಥಿಗಳೇ, ಇಲ್ಲಿ ನೀವು ವೀಕ್ಷಿಸಬೇಕು ಏನೆಂದರೆ ಇನ್ ಸಿತು ಮತ್ತು ಎಕ್ಸ್ ಸಿತು. ಎಕ್ಸ್ ಸಿತು ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಇನ್ ಸಿತುದ ಬಗ್ಗೆ ನಾವು ನೋಡೋದಾದರೆ ಸಂರಕ್ಷಿತ ಪ್ರದೇಶಗಳು. ಆ ಸಂರಕ್ಷಿತ ಪ್ರದೇಶದಲ್ಲಿ ಏನೇನು ಇರ್ತದೆ? ರಾಷ್ಟ್ರೀಯ ಉದ್ಯಾನವನಗಳು, ನ್ಯಾಷನಲ್ ಪಾರ್ಕ್ಸ್, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ, ಹೀಗೆ. ಅದೇ ರೀತಿ ಸ್ಯಾಂಚುರೀಸ್, ಅಭಯಾರಣ್ಯಗಳು, ಅದೇ ರೀತಿ ಬಯೋಸ್ಪಿಯರ್ ರಿಸರ್ವಿಯರ್ಸ್, ಇವುಗೆಲ್ಲವುಗಳು ಇನ್ ಸಿತು ಅಂದರೆ ಆ ಪ್ರಾಣಿ ಮತ್ತು ಸಸ್ಯವರ್ಗಗಳು ಎಲ್ಲಿ ಲಭ್ಯವಿದೆಯೋ ಆ ಸ್ವಸ್ಥಾನದಲ್ಲಿಯೇ ನಾವು ಅತ್ಯಂತ ವ್ಯವಸ್ಥಿತವಾಗಿ ಜೈವಿಕ ವೈವಿಧ್ಯತೆಯನ್ನು ಕಾಪಾಡುವಂಥ ಒಂದು ಪ್ರಕ್ರಿಯೆಗೆ ನಾವು ಇನ್ ಸಿತು ಕನ್ಸರ್ವೇಷನ್ ಎಂದು ಕರೆಯುತ್ತೇವೆ. ಎಕ್ಸ್ ಸಿತುದಲ್ಲಿ ಯಾವ್ಯಾವುದು ಬರುತ್ತವೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಸಾಮಾನ್ಯವಾಗಿ
ವಿವಿಧ ರೀತಿಯ ಬೀಜಗಳನ್ನು, ತಳಿಗಳನ್ನು, ಜೀನ್ಸ್ಗಳನ್ನು, ಟಿಶ್ಯೂಗಳನ್ನು ಸಂರಕ್ಷಿಸುವಂಥ ಬ್ಯಾಂಕ್ಗಳಿರುತ್ತವೆ. ಅದೇ ರೀತಿ ಬೊಟ್ಯಾನಿಕಲ್ ಗಾರ್ಡನ್ ಇರುತ್ತೆ, ಝೂಗಳಿರುತ್ತೆ. ಇದರ ಬಗ್ಗೆ ನಾವು ಡೀಟೇಲಾಗಿ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾದರೆ ಜಿಯೋ ಇನ್ಫೋಟೈನ್ಮೆಂಟ್ ಪಿ ಕೆ ಚಾನೆಲ್ನ ಮೂಲಕ ನೀವು ಎರಡನೇ ವಿಡಿಯೋವನ್ನು ವೀಕ್ಷಿಸಿದ್ದೀರಿ. ಈಗಾಗಲೇ ಅನೇಕ ವಿಡಿಯೋಗಳನ್ನು ನಾನು ನಿಮಗೋಸ್ಕರ ಅಪ್ಲೋಡ್ ಮಾಡಿದ್ದೇನೆ. ಅವುಗಳನ್ನು ವೀಕ್ಷಿಸಿ ನೀವು ಶೇರ್ ಮಾಡುವುದು ತುಂಬ ಮುಖ್ಯ, ಏಕೆಂದರೆ ಇದರ ಒಂದು ಮಾಹಿತಿ ಪ್ರತಿಯೊಬ್ಬರೂ ಪಡೆದು ಅದರ ಲಾಭವನ್ನು ಪಡೆದುಕೊಳ್ಳಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ನಿಮ್ಮ ಲೈಕ್ ನನಗೆ ನಿಜವಾಗಲೂ ಮೋಟಿವೇಶನ್. ಕಮೆಂಟ್ಸ್ ಕೂಡ ನೀವು ಮಾಡುವುದು ತುಂಬಾ ಮುಖ್ಯ. ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.